ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಬೆಂಗಳೂರು ಮತ್ತು ಮೈಸೂರು ನಡುವಣ ದಶಪಥ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಆದರೆ ಯೋಜನೆ ಸರಿಯಾಗಿ ಆಗ್ತಾ ಇದೆಯಾ ಎಲ್ಲ ಸಮರ್ಪಕವಾಗಿ ರೆಡಿ ಆಗ್ತಿದೆಯಾ ಇಲ್ಲ ಒಂದೇ ಒಂದು ರಣಭೀಕರ ಮಳೆ ಇಡೀ ಹೆದ್ದಾರಿಯನ್ನೇ ಕೆರೆಯಾಗಿ ಪರಿವರ್ತಿಸಿದೆ ಸ್ವತಃ ಮುಖ್ಯಮಂತ್ರಿಗಳೇ ಪರ್ಯಾಯ ಮಾರ್ಗವನ್ನ ನೋಡ್ಬೇಕಾಗುತ್ತೆ ಕೆಲ ದಿನಗಳ ಕಾಲ ಅಂತ ಇತ್ತೀಚೆಗಷ್ಟೇ ಹೇಳಿದರು ಯಾಕಂದ್ರೆ ಎಸ್ಪೆಷಲಿ ರಾಮನಗರದಲ್ಲಿ ಸುರಿದಂಥ ಭಾರಿ ಮಳೆಯಿಂದಾಗಿ ರಾಮನಗರದ ಬಳಿ ಈ ರಾಷ್ಟ್ರೀಯ ಹೆದ್ದಾರಿ ಕೆರೆಯಂತಾಗಿತ್ತು ಒಂದು ಬಸ್ ಮುಳುಗುವ ಮಟ್ಟಕ್ಕೆ ನೀರು ನಿಲ್ಲುತ್ತೆ ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಅಲ್ಲಿ ಒಳಚರಂಡಿ ವ್ಯವಸ್ಥೆ ಇರಬಹುದು ಅನ್ನೋದನ್ನ ನೀವೇ ಊಹಿಸಿ ಸಾಕಷ್ಟು ಟೀಕೆಗಳು ಸಾಕಷ್ಟು ಆರೋಪಗಳು ಕಳಪೆ ಕಾಮಗಾರಿ ಬಗ್ಗೆ ಕೇಳಿ ಬಂದ ಬಳಿಕ ಕೊನೆಗೂ ರಾಜ್ಯ ಸರ್ಕಾರ ಎಚ್ಚೆತ್ತಿದೆ ಹೌದು ವೀಕ್ಷಕರೇ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರ ಹೆದ್ದಾರಿ ಮತ್ತು ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಜೊತೆ ಈ ಬಗ್ಗೆ ಮಾತನಾಡಿದ್ದಾರೆ ಒಂದು ಕಡೆ ರಸ್ತೆ ಗುಣಮಟ್ಟ ಮತ್ತೊಂದು ಕಡೆ ಒಳಚರಂಡಿ ವ್ಯವಸ್ಥೆ ಸೂಕ್ತವಾಗಿ ಆಗಲೇಬೇಕು ಈ ಬಗ್ಗೆ ಖಡಕ್ ಆದೇಶ ಹೊರಡಿಸಿ ಅಂತ ಹೇಳಿದ್ದಾರೆ ಕಾಮಗಾರಿಯ ಉತ್ತಮ ಅಂದ್ರೆ ಗುಣಮಟ್ಟದ ಕಾಮಗಾರಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಯಾರೇ ತಪ್ಪಿತಸ್ಥ ಗುತ್ತಿಗೆದಾರರಿದ್ರೂ ಅದರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಲ್ಲದೆ ಹೆದ್ದಾರಿ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಕಾಮಗಾರಿ ಕಂಪ್ಲೀಟ್ ಆಗೋಕೆ ಮೊದಲು ಈಗ ಕಂಡು ಬಂದಿರುವಂತಹ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳೋದಾಗಿ ಹೇಳಿದ್ದಾರೆ ಯಾಕೆಂದ್ರೆ ತುಂಬಾನೇ ಮಹತ್ವಾಕಾಂಕ್ಷೆ ಯೋಜನೆ ಯಾಕೆಂದ್ರೆ ಬೆಂಗಳೂರು ಸಿಲಿಕಾನ್ ಸಿಟಿ ಐಟಿ ಹಬ್ ಆಗ್ತಿದೆ ಈ ರಾಷ್ಟ್ರೀಯ ಹೆದ್ದಾರಿ ಆಯಿತು ಅಂದರೆ ಮೈಸೂರಿಗೆ ಕೂಡ ಒಂದಷ್ಟು ಹೂಡಿಕೆ ಬರೋ ಸಾಧ್ಯತೆ ಇದೆ ಅಲ್ಲದೆ ಹೂಡಿಕೆ ಅಂದರೆ ಐ ಟಿ ಬಿ ಟಿ ಕಂಪನಿಗಳು ಮೈಸೂರಿಗೆ ಕೂಡ ಹೆಚ್ಚಾಗಿ ಒಂದು ಶಿಫ್ಟ್ ಆಗೋ ಸಾಧ್ಯತೆ ಇದೆ ಅಲ್ಲದೆ ರಾಜ್ಯ ಇಂಪ್ರೂವ್ ಆಗೋ ದೃಷ್ಟಿಯಲ್ಲಿ ಅಂದರೆ ಕರ್ನಾಟಕ ಮತ್ತಷ್ಟು ಅಭಿವೃದ್ಧಿ ಪಥದತ್ತ ಸಾಗಬೇಕು ಅಂದರೆ ಈ ಒಂದು ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಮಹತ್ವಾಕಾಂಕ್ಷೆ ಯೋಜನೆ ಆಗಿದೆ ಇದೇ ಕಾರಣಕ್ಕಾಗಿ ಕೊನೆಗೂ ಸಾಕಷ್ಟು ಟೀಕೆಗಳು ಕೇಳಿ ಬಂದ ಮೇಲೆ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಇದನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ಕೇಂದ್ರ ಸಚಿವರಿಗೆ ಕೂಡ ತಿಳಿಸಿದ್ದಾರೆ ಅಲ್ಲದೆ ಸಚಿವರು ಕೂಡ ಸೂಕ್ತ ಕ್ರಮ ಕೈಗೊಳ್ಳೋದು ಹಾಗೆ ಗುಣಮಟ್ಟದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅನ್ನೋ ಖಡಕ್ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಇನ್ನು ಈ ರಾಷ್ಟ್ರೀಯ ಹೆದ್ದಾರಿ ವಿಚಾರದಲ್ಲಿ ಸಾಕಷ್ಟು ಟೀಕೆಗಳು ಕೂಡ ಕೇಳಿ ಬಂದಿತ್ತು ಯಾಕಂದ್ರೆ ಸ್ಥಳೀಯ ಕೆಲ ಸುತ್ತಮುತ್ತಲ ಗ್ರಾಮಸ್ಥರುಗಳು ಕೂಡ ತಮ್ಮ ತಮ್ಮ ಗ್ರಾಮಗಳಿಗೆ ಪ್ರವೇಶಕ್ಕೆ ಒಂದು ಸರ್ವಿಸ್ ರೋಡ್ ನ ಅವಶ್ಯಕತೆ ಇದೆ ಅನ್ನೋದನ್ನು ಕೂಡ ಸಾಕಷ್ಟು ಚರ್ಚೆಯಾಗಿತ್ತು ಇದನ್ನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ರು ಹೀಗಾಗಿ ಈ ಒಂದು ಕೇಸ್ಗಳನ್ನು ವಿಶೇಷವಾಗಿ ಪರಿಗಣಿಸಿರುವಂತಹ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಅಂದ್ರೆ ದಶಪಥ ಹೆದ್ದಾರಿಯ ರಾಷ್ಟ್ರೀಯ ಹೆದ್ದಾರಿಯ ಒಂದು ಗುಣಮಟ್ಟದಲ್ಲಿ ಅಥವಾ ಪ್ಲಾನ್ ನಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಇರೋದಿಲ್ಲ ಯಾವುದೇ ರೀತಿಯ ಕಾಂಪ್ರೊಮೈಸ್ ಇರೋದಿಲ್ಲ ಆದರೆ ಕೆಲ ಗ್ರಾಮಸ್ಥರ ಅಂದರೆ ಕೆಲ ಗ್ರಾಮಗಳಲ್ಲಿ ಅಲ್ಲಲ್ಲಿ ಎಕ್ಸಿಟ್ ಮತ್ತು ಎಂಟ್ರಿಗೆ ಒಂದು ಸರ್ವಿಸ್ ರೋಡ್ನ ಕೂಡ ಮಾಡೋದಾಗಿ ಭರವಸೆಯನ್ನ ನೀಡಿದರು ಒಟ್ಟಿನಲ್ಲಿ ಆರಂಭಕ್ಕೂ ಅಂದರೆ ಉದ್ಘಾಟನೆಗೂ ಮೊದಲೇ ಬೆಂಗಳೂರು ಮತ್ತು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ಅಂದರೆ ಅಲ್ಲಿರುವ ಲೋಪದೋಷಗಳು ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿದ್ದು ಇದೀಗ ಅದು ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದಿರೋದು ಕೂಡ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕ್ರಿಸ್ಪಿ ನ್ಯೂಸ್ಗಳನ್ನ ನಾನು ನಿಮಗೆ ನೀಡ್ತಾ ಇರ್ತೀವಿ